ಜೊತೆಗೆ ದುಬಾಲ್ ಅವರು, ಇವರು ಒಂದು ಈ ಸಿಕ್ಸ್ ಜನ ಏನಿದ್ದಾರೆ, ಆರು ಜನ ಇದ್ದಾರೆ. ಇವ್ರು ಚಕ್ರವ್ಯೂಹವನ್ನು ಬಿದಿಸ್ತೀವಿ ನಾವು. ಇವರು ದೇಶದ ಇವತ್ತು ಅರ್ಥವ್ಯವಸ್ಥೆಯನ್ನು ಬಾಧನೆ ಮಾಡಿದ್ದಾರೆ ಜನರಿಗೆ. 90% ಜನ ಬಡವರಿದ್ದಾರೆ ಇಲ್ಲೇ, ಅದರಲ್ಲಿ 70% ಜನ ಹಿಂದುಳಿದ, ದಲಿತ, ಮೈನಾರಿಟಿ, ಅತಿ ಹಿಂದುಳಿದ, ಆದಿವಾಸಿ ಇವರೆಲ್ಲ ಸೇರಿಕೊಂಡಿದ್ದಾರೆ. ಇವರು ಎಲ್ಲರೂ 90% ಮತ್ತು 70% ಸಲುವಾಗಿ ಇದು ಬಜೆಟ್ ಇಲ್ಲ. ಇದು ಕೇವಲ ಒಂದಿಷ್ಟು ತಾವು ಉಳಿಸ್ಕೊಂಡು ಹೋಗೋದಕ್ಕೆ ಕೆಲವು ಕಾರ್ಪೆಟ್ಗಳನ್ನು ಬೆಳೆಸೋದಕ್ಕಾಗಿ. ಅದರಲ್ಲೂ ಹೆಸರಿನ ಅದಾನಿ ಅಂಬಾನಿ ಅಂದಾಗ ಬಿ ಜೆ ಪಿಗಳಿಂದ ತೀವ್ರವಾದ ವಿರೋಧ ಬಂದಾಗ, ಅದರಲ್ಲೂ ಸಭಾಪತಿಗಳು ಅದನ್ನು ವಿರೋಧ ಮಾಡಿದಾಗ ಸಹಜವಾಗಿನ A1 A2 ಹೇಳುವಂಥ ಪ್ರಯತ್ನ ಮಾಡಿದರು. ಮತ್ತೆ ಹೇಳೋ ಪ್ರಯತ್ನ ಮಾಡಿದರು ರಾಹುಲ್ ಅವರು. ಅಂದರೆ ಇವತ್ತು ಅವರು ಓಪನ್ ಆಗಿ ತಮ್ಮ ಮನಸ್ಸನ್ನು ಮನಬಿಚ್ಚಿ ಮಾತನಾಡಿದ್ದಾರೆ. ಇಲ್ಲಿ ವ್ಯವಸ್ಥೆಯ ದುರವಸ್ಥೆಯನ್ನು, ವ್ಯವಸ್ಥೆ ಯಾವ ರೀತಿ ದುರವಸ್ಥೆ ಆಗ್ಯದ ಅದಕ್ಕೆ ತಾವು ಕಾರಣಿರುವುದಿಲ್ಲ ಅಂತಲ್ಲ, ಅದನ್ನು ಅವ್ರು ಅಲ್ಲಗಳಿಕ್ಕೆ ಹೋಗೋದಿಲ್ಲ, ತಮ್ಮ ಬಗ್ಗೆ ತಾವು ಸಜ್ಜನರಿದ್ದಪ್ಪ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಇದು ಬದಲಾಗಬೇಕಾಗಿತ್ತಪ್ಪ ಅಂದರೆ ಈ 10 ವರ್ಷ ಆಡಳಿತ ಬದಲಾಗಬೇಕು. ಈ ಜನರಿಗೆ ಬೇಕಾಗುವಂತಹ, ಈ ಜನರಿಗೆ ಅನುಕೂಲ ಆಗುವಂಥ ಬಜೆಟ್ ನಮಗೆ ಬೇಕಾಗಿದೆ. ಇವತ್ತು ನೀವು ಹೇಳ್ತಿರುವಂಥ ಏನು ಉದ್ಯೋಗ ಕೊಡ್ತೀನಿ ಹಾಗೆ ಹೀಗೆ, ಇಲ್ಲಿವರೆಗೆ ನೀವು ಕೊಟ್ಟಂಥ ಆಶ್ವಾಸನೆಗಳು ಯಾವೂ ನೆರವೇರಿಲ್ಲ. ಆ ದಿಸೆಯಲ್ಲಿ ಯಾವುದು ಹೆಜ್ಜೂ ಇಲ್ಲ ಇವತ್ತು. ಮತ್ತು ಓಪನ್ ಮಾರ್ಕೆಟ್ ಮಾಡಿ ಈ ಅದಾನಿ ಅಂಬಾನಿ ಅಂತರ ಕೈಯಲ್ಲಿ ಈ ದೇಶವನ್ನು ಒಪ್ಪಿಸುವಂಥ ಆರ್ಥಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಜೊತೆಗೆ ನಿಮ್ಮ ವಿರೋಧಿಗಳನ್ನು, ಅದೇ ಕಾಲಕ್ಕೆ ಇಲ್ಲಿಯ ಪ್ರಗತಿಪರರನ್ನು, ವಿಚಾರವಾದಿಗಳನ್ನು ತುಳಿದು ಹಾಕೋದಕ್ಕಾಗಿ ಇದು ನಮ್ಮ ಏನಪ್ಪ ಇಂಡಿಯನ್ ಸೆಕ್ಯೂರಿಟಿ ನೆಲೆಗಟ್ಟಿನಲ್ಲೇ ಐಎನ್ಎಸ್ ನೆಲೆಗಟ್ಟಿನಲ್ಲಿ ನಮ್ಮ ದುಬಾಲರನ್ನು ಬಿಟ್ಟು ಇವ್ರ ಮೂಲಕ ಅವ್ರನ್ನ ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಮತ್ತು ನಿಮ್ಮ ವಿಚಾರಗಳನ್ನು ಇಡೀ ದೇಶದ ತುಂಬ ಅದರಲ್ಲಿ ಸುಳ್ಳುಗಳು ಸಹಿತ ಎಲ್ಲರೂ ಕೂಡಿಸಿಕೊಂಡು ಮೋಹನ್ ಭಾಗವತರ ಮೂಲಕ, ಅವ್ರ ಸಂಘಟನೆ ಮೂಲಕ ಈ ದೇಶವನ್ನು ಕಂಟ್ರೋಲ್ಗೆ ತೊಳಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಜೊತೆ ಸ್ವತಃ ನೀವು ಇದ್ದಂಥವರು ಈ ಮೋದಿ ಮತ್ತು ಶಾರ್ ಅವರು ಕೂಡ ನೀವು ಏನು ಮಾಡ್ತಾ ಇರ್ತೀರಪ್ಪ ಅಂತ ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಾ ಇರ್ತೀರಿ ಅಂತ. ಇದಕ್ಕೆ ತೀವ್ರವಾದ ವಿರೋಧ ಬಂತು, ಆ ಮತ್ತು ಬೇರೆ. ಮತ್ತು ಬಿ ಜೆ ಪಿಗೆ ಸಹಜವಾಗಿ ತಮ್ಮನ್ನು ನಾವು ಏನಪ್ಪ ಅಂತ ನಾವು ತಮ್ಮ ಸರಿಪ ಅಂತ ಹೇಳೋದ್ರಲ್ಲಿ ಏನೋ ಇದು ತಪ್ಪೇನಿಲ್ಲ. ಆದರೆ ಇವತ್ತು ಈ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇದು ಏನು ಎತ್ತ ಅಂತ, ಇದೊಂದು ರೀತಿ ಹೊಸ ಒಂದು ರಾಜಕೀಯಕ್ಕೆ ಹಾದಿ ಆಗ್ತಾ ಇದೆ ಅಂತ. ಇವತ್ತು ಕೇವಲ ಈ ಮೇಲ್ಪದರಿನ ಕೆನೆಪದರಿನ ನಾವು ಇವತ್ತು ಇಲ್ಲಿವರೆಗೆ ವಾದ ಮಾಡ್ತಾ ಇದ್ದೀವಿ. ಇಲ್ಲಪ್ಪ ಈ ಮೇಲ್ವರ್ಣಿಯರಿಗೆ, ಮೇಲ್ವರ್ಗೀಯರಿಗೆ ಮಾತ್ರ ಅನುಕೂಲ ಆಗುವಂಥ ಬಜೆಟನ್ನು ಮಾಡ್ತಾರೆ ಅನ್ನೋದು ಶಬ್ದಗಳನ್ನು ಬಳಸ್ತಾ ಇದ್ವಿ. ಆದರೆ ಅವ್ರು ಕಿತ್ತಾಗ್ತಾ ಇದ್ದಾರೆ. ಮೇಲ್ವರ್ಣಿಯೂ ಬೇಕಾಗಿಲ್ಲ, ಕೆಳವರ್ಣಿಯೂ ಬೇಕಾಗಿಲ್ಲ, ಯಾವುದೂ ಇಲ್ಲ. ಇವತ್ತಿನ ಈ ಒಂದು ಈಗ ನೋಡಿರಿ ಬಜೆಟ್ನ ಎಕ್ಸಾಂಪಲ್ ಕೊಡ್ತಾರೆ ಅವರು. ಬಜೆಟ್